Hello everyone, welcome back to my channel. Ivattu nanu nimge blouse cutting anna torusta idini. Idu princess cut blouse hage 80 cm batte ide. Adra jothege ivru illi alte blouse anna deep neck kottidare. Hage idu princess cut kuda ide. Front deep neck ide. Idu back part udda bandu ready 14 inch ide. Hage idu 28 size na blouse agide. ಇವರು ನನಗೆ ಬೋಟ್ ನೆಕ್ ಇಡೋಕೆ ಹೇಳಿದ್ದಾರೆ ಹಿಂದ್ಗಡೆ ಬೋಟ್ ನೆಕ್ ಮತ್ತೆ ಅವರಿಗೆ ಟೈ ಕೂಡ ಬೇಕಂತಂದ್ರೆ ದಾರ ಕೂಡ ಬೇಕಂತೆ ಮತ್ತೆ ಬ್ಯಾಕ್ ಉಕ್ಕಿದೆ ಇದು ಓಕೆ ಸೊ ಇವಾಗ ನಾನು ಬ್ಯಾಕ್ ಪಾರ್ಟಿಂದು ಲೆಂತ್ ನಿಮಗೆ ಹೇಳಿದೆ 14 ಇಂಚು ರೆಡಿ ಇದೆ ಅಂತ ಹೇಳಿ ಸೊ ಇವಾಗ ನಾವು ಶೋಲ್ಡರ್ ಅಳತೆಯನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತುಂಬ ಡೀಪ್ ನೆಕ್ ಇದೆ ನಮಗೆ ಅವರು ಬೋಟ್ ನೆಕ್ ಅಳತೆ ಕೊಟ್ಟಿದ್ದಾರೆ ಅಂತ ಅಂದಾಗ ಹೊಲಿಯಕ್ಕೆ ಕೊಟ್ಟಿದ್ದಾರೆ ಅಂತ ಅಂದಾಗ ನಾವು ಅವರ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಒಮ್ಮೆ ಬ್ಲೌಸ್ ಇತ್ತು ಅಂತ ಅಂದರೆ ನೋಡಿ ನೀಟಾಗಿ ಆ ಬ್ಲೌಸನ್ನು ಇಟ್ಕೋಬೇಕು ಆನಂತರ ಒಂದು ಸ್ವಲ್ಪ ಅದು ಜಾರಿಸ್ಕೋಬೇಕಾಗತ್ತೆ ಮೇಲ್ಗಡೆ ಭುಜನ ಸ್ವಲ್ಪ ಜಾರಿಸ್ಕೊಂಡು ನೀವು ಮೆಜರ್ಮೆಂಟನ್ನು ಇಟ್ಕೋಬೇಕಾಗತ್ತೆ ನಾನು ಇಲ್ಲಿ ನನಗೆ ಬಂದಿರೋದು 13 ಇಂಚು ಓಕೆ ರೆಡಿ ಕೂಡ 13 ಇಂಚು ಸಿಕ್ಕಿದೆ ಅಂದರೆ 6.5 ಇಂಚು ನಾವು ಶೋಲ್ಡರ್ನ ಇಟ್ಕೋಬೇಕಾಗತ್ತೆ ಸೊ ಇಲ್ಲಿ ಈ ಅಳತೆಯನ್ನು ನಾವು ತೊಗೋಬೇಕು ಇದು ಎದೆಯ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ 28 ಅಂತ ಅಂದೆ ನಾನು ಇಲ್ಲಿ 29 ತೋರಿಸ್ತಾ ಇದೆ ಬಟ್ ಇದು ಪಿಟ್ಟಿಂಗು ಸ್ವಲ್ಪ ಕಡಿಮೆ ಇದು ಮಾಡಿಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಲೂಸ್ ಇದೆ ಇದು ಓಕೆ ಸೊ 28 ಸೈಜ್ ಇದೆ ಅವ್ರದ್ದು ಬ್ಲೌಸ್ ಇರೋದು ಸೊ ಇಲ್ಲಿ ನಾವು ಎದೆ ಸುತ್ತಳತೆಯನ್ನು ತೊಗೊಳ್ಳೋದು ಬ್ಲೌಸನ್ನ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅನ್ನೋದನ್ನು ನಾನು ಇನ್ನೊಂದು ಸಪ್ರೇಟಾಗೆ ವೀಡಿಯೋ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡಿ ಇಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾವು ಕಟ್ಟಿಂಗನ್ನು ನಾವು ಹೇಗೆ ಮಾಡೋದು ಈ ರೀತಿ ಬ್ಲೌಸಿಗೆ ಅಂತ ನೋಡೋಣ ಹಾಗೆ ಇಲ್ಲಿ ನಾವು ಶೋಲ್ಡ್ರು ತೊಗೊಂಡಾಯಿತು ಇಲ್ಲಿ ಆರ್ಮ್ ಡೌನು ಎಷ್ಟಿದೆ ಅಂತ ಹೇಳಿ ನೋಡ್ಕೋತಾ ಇದ್ದೀವಿ ಇಲ್ಲಿ ಆರ್ಮ್ ಡೌನ್ ಬಂದು 5.5 ಇದೆ ಅಂದರೆ 5.5 ಇಂಚು ಇದೆ ಇಲ್ಲಿ ಅದೇ ರೀತಿ ಕೈ ಉದ್ದ ಬಂದು ಇವ್ರದ್ದು 22.5 22.5 ಇವರು ಬೇಕು ಅಂದರೆ ಫುಲ್ ಸ್ಲೀವ್ ಇದು ಓಕೆನಾ ಹಾಗೆ ಇಲ್ಲಿ ನಾವು ಮೇಲ್ಗಡೆ ಡಾಟ್ ಪಾಯಿಂಟ್ ಫ್ರಂಟ್ ಡಾಟ್ ಪಾಯಿಂಟ್ ಇದೆ ಟೆಕ್ ಇರ್ತೀವಲ್ವಾ ಅಲ್ಲಿ ನಮಗೆ ಡಾಟ್ ಪಾಯಿಂಟನ್ನು ತೊಗೋಬೇಕಾಗತ್ತೆ ಯಾಕಂದರೆ ಪ್ರಿನ್ಸಸ್ ಕಟ್ಟೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕಟ್ಟಿಂಗ್ ಇದೆ ಅಲ್ವಾ ತುಂಬ ಈಸಿಯಾಗಿ ಮಾಡುವಂಥ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಹಾಗಾಗಿ ತಪ್ಪದೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಯಾವುದೇ ನಿಮಗೆ ಇದು ಕನ್ಫ್ಯೂಷನ್ ಇರಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಈ ಥರ ಮೆಥಡಲ್ಲೂ ಮಾಡ್ತಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದೇನೋ ಖಂಡಿತವಾಗ್ಲೂ ಮಾಡ್ಬೋದು ಸರಿಯಾದ ಫಿಟ್ಟಿಂಗ್ ಬಂದಿದೆ ನನಗೆ ಅವ್ರದ್ದು ಫ್ರಂಟ್ ಪಾರ್ಟ್ ತೆಗೆಯೋಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ ಆಗಿತ್ತು ಅಂದರೆ ಅವ್ರ ಕಡೆಯಿಂದ ಹಳ್ಳಿ ಕಡೆ ಅವರು ಹಾಗಾಗಿ ಅವ್ರು ಕೊಟ್ಟಿಲ್ಲ ಬಟ್ ಬ್ಯಾಕ್ ಸೈಡಲ್ಲಿ ನಾನು ಫೋಟೋ ತೆಗೆದಿದ್ದೀನಿ ಇದು ನೋಡಿ ಬ್ಲೌಸ್ ಪೀಸ್ ಬಂದು 80 cm ಇದೆ ಓಕೆನಾ ಈ ಥರ ಬ್ಲೌಸ್ ಪೀಸ್ ಇದು 80 cm ನಾವು ಯಾವ ಥರ ಇಷ್ಟೊಂದು ಫುಲ್ ಸ್ಲೀವ್ ಕೂಡ ಬಂದಿದೆ ಹಾಗೆ ಮತ್ತು 28 ಸೈಜು ಬ್ಲೌಸು ಅವ್ರು ಆಗೋಲ್ವೇನೋ ಅಂತ ಹೇಳಿ ಬಂದಿದ್ರು ಬಟ್ ನಾನು ಅಳತೆ ಮಾಡಿ ನೋಡಿಕೊಂಡು ಇಲ್ಲ ಆಗತ್ತೆ ಮಾಡಿಕೊಡ್ತೀನಿ ಬಟ್ ಜಾಸ್ತಿ ಇಲ್ಲಿ ಸೈಡಲ್ಲೆಲ್ಲ ಎಕ್ಸ್ಟ್ರಾ ಬಿಡೋಕ್ಕೆ ಆಗಲ್ಲ ಅಂತ ಅಂದೆ ಅಲ್ಲಿ 2 ಇಂಚ್ ಇಟ್ಟಿದ್ದಾರೆ ಅವ್ರ ಅಳತೆ ಬ್ಲೌಸಲ್ಲಿ ನಂಗೆ ಅಷ್ಟು ಉದ್ದ ಬೇಡ 1.5 ಇಂಚ್ 1 ಇಂಚ್ ಬಂದರೆ ಸಾಕು ಅಂತ ಅಂದರು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಅಳತೆಯನ್ನು ಫಸ್ಟ್ ಮಾಡ್ಕೋಬೇಕಾಗತ್ತೆ ಕಸ್ಟಮರ್ ಇದು ಚಿಕ್ಕ ಬಟ್ಟೆ ತಂದಿದ್ದಾರೆ ಬ್ಲೌಸ್ ಪೀಸು ಅಂತ ಅಂದಾಗ ಒಂದ್ಸಲ ಅಳತೆ ಮಾಡಿ ನೋಡ್ಕೋಬೇಕು ಈ ಅಳತೆಯಲ್ಲಿ ನಾವು ಈ ಒಂದು ಇದು ಬ್ಲೌಸನ್ನು ಹೊಲಿಬೋದಾ ಬಟ್ಟೆ ಸಾಕಾಗತ್ತಾ ಇಲ್ವಾ ಅಂತ ಹೇಳಿ ಆಮೇಲೆ ಅವರಿಗೆ ಓಕೆ ನಾವು ಆಗತ್ತಾ ಆಗಲ್ವಾ ಅಂತ ಹೇಳಬೇಕಾಗತ್ತೆ ಇಲ್ಲಿ ನೋಡಿದೆ ಅಲ್ವಾ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಈ ಕಡೆ ಬಂತು ಅಂದರೆ ಕೈ ಸ್ಲೀವ್ ಲೆಂತು ಇಲ್ಲಿ ಬರುತ್ತೆ ಮುಂದ್ಗಡೆ ಇಷ್ಟು ಉದ್ದಕ್ಕೆ ಇದನ್ನು ತೊಗೋಬಹುದು ಹಾಗಾಗಿ ನಾನು ಅವ್ರಿಗೆ ಹುಲ್ ಕೊಡ್ತೆ ಅಂತ ಹೇಳಿರೋದು ಇವಾಗ ಇದರ ಕಟ್ಟಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಫ್ಯಾಷನ್ ರಿಲೇಟೆಡ್ ಅನೇಕ ರೀತಿಯ ವೀಡಿಯೋಗಳು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಇವಾಗ ಇಲ್ಲಿ ಸ್ಲೀವನ್ನು ನೋಡ್ತಾ ಇದ್ರಲ್ವ ಸ್ಲೀವಿಗೆ ನಾವು ಫಸ್ಟ್ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಬಟ್ಟೆಯನ್ನು ಕಟ್ ಮಾಡ್ಕೋಬಿಡಬೇಕು ನಾನು ಇಲ್ಲಿ ಕೆಳಗಡೆ ಅಂಚು ಏನಿದೆ ಬಾರ್ಡರ್ ಇದೆ ಅದನ್ನು ಸಹ ಇಟ್ಕೊಂಡಿದ್ದೀನಿ ಸೊ ಇಲ್ಲೊಂದು ಮಾರ್ಕ್ ಹಾಕ್ಕೊಡ್ತೀನಿ ಸ್ಲೀವಿಗೆ ಎಷ್ಟು ಬೇಕೋ ಆ ಪಾರ್ಟನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೋತೀನಿ ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಇದೆ ಅಲ್ವಾ ಅದು ನಮಗೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಬರುತ್ತೆ ಇದು ಸ್ಲೀವ್ ಆಗುತ್ತೆ ಇಲ್ಲಿ ನಾನು ಸ್ಲೀವಿಗೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ತಗೊಳ್ತಾ ಇದ್ದೀನಿ ಅಂದರೆ ಆರ್ಮ್ ಡೌನ್ ಏನಿದೆ ಅಲ್ವಾ ಅಷ್ಟು ತೊಗೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಲೆಂತನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ 22 ಇಂಚಸ್ 22.5 ಇಂಚಸ್ ಇದೆ ಅವ್ರದ್ದು
ಸ್ಟಿಚಸ್ ಹೋಗಿ 22 ಅಥವಾ 21.5 ಬಂದರೂ ನಡೆಯುತ್ತೆ. ಹಾಗಾಗಿ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೂಡ ಹಾಗೆ 3.5 ಇಂಚಷ್ಟು ಕೆಳಗಡೆ ನಾವು ಮಾರ್ಕ್ ಮಾಡಿಕೊಂಡು ಮತ್ತೆ ಸ್ಲೀವನ್ನು ಇವಾಗ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಹಾಗೆ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಈ ಒಂದು ಮೆಜರ್ಮೆಂಟಲ್ಲಿ ನಾವು ಬೋಟ್ ನೆಕ್ ಕಟ್ ಮಾಡೋಕ್ಕಾಗಲ್ಲ. ಇಲ್ಲಿಗೆ ನಾವು ಮತ್ತೆ 2 ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಒಟ್ಟಾರೆಯಾಗಿ ನಾನು 8 ಇಂಚ್ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದಲ್ವಾ, ಅದು ಕೂಡ ಹಾಗೆ 3.5 ಇಂಚಸ್ ಇಟ್ಟಿದ್ದೀನಿ. ಇಷ್ಟು ಇಟ್ಕೊಳ್ಳಿ ನೀವು ಇದೇ ಮೆಜರ್ಮೆಂಟಲ್ಲಿ ಏನಾದರೂ ಬ್ಲೌಸ್ ಕಟ್ ಮಾಡ್ತೀರಾ ಅಂತ ಅಂದರೆ ಕರೆಕ್ಟಾಗಿ ಬರುತ್ತೆ, ಏನೂ ಸಮಸ್ಯೆ ಆಗಲ್ಲ. ಆ್ಯಂಡ್ ಇಲ್ಲಿ ಕೂಡ ಹಾಗೆ ಕೈತೋಳು ಫಿಟ್ಟಿಂಗ್ ನಮಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಅಲ್ಲಿ ಮಾರ್ಕ್ ಹಾಕೋಬೇಕು. ನಂತರ ಸ್ಟ್ರೈಟಾಗಿ ಲೈನ್ ಎಳ್ಕೋಬೇಕು. ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗಿಗೆ ಬಿಟ್ಟು ಕಟ್ಟಿಂಗಿಗೆ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೇಕು. ನಾನಿಲ್ಲಿ 1.5 ಇಂಚಷ್ಟು ಇಟ್ಕೊಂಡು ನೋಡಿ ಅಲ್ಲಿಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗ್ ಬಗ್ಗೂ ಕೂಡ ಹಾಗೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಎಕ್ಸ್ಟ್ರಾ ವೀಡಿಯೋಸ್ಗಳನ್ನು, ನೋಡ್ಕೋಬಹುದು. ಇಲ್ಲ ಅಂದರೆ ಮುಂದಿನ ವೀಡಿಯೋಗಳಲ್ಲಿ ನಾನು ಸಪ್ರೇಟ್ ಸಪ್ರೇಟಾಗಿ ತೋರಿಸ್ತಾ ಹೋಗ್ತೀನಿ. ಇವಾಗ ಇಲ್ಲಿ ಸ್ಲೀವ್ ಕಟ್ಟಿಂಗ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಕಟ್ಟಿಂಗನ್ನು ಮಾಡ್ಕೊಂಡಾಗಿದೆ. ಇದನ್ನು ನಾನೀಗ ಸೈಡಿಗೆ ಎತ್ತಿಟ್ಕೋತೀನಿ. ನಂತರ ಈಗ ನೆಕ್ಸ್ಟ್ ಇದು ಲೈನಿಂಗ್ ಪೀಸು. ಲೈನಿಂಗ್ ಪೀಸು ಇಲ್ಲಿ ನಾನು 0.5 ಮೀಟ್ರ್ ತೊಗೊಂಡಿದ್ದೀನಿ. 50 ಸೆಂಟಿಮೀಟ್ರ್ ಇದೆ, 0.5 ಮೀಟ್ರ್ ಸಾಕಾಗುತ್ತೆ ಇದಕ್ಕೆ. ಯಾಕಂದರೆ ಸ್ಲೀವಿಗೇನು ಬರೋದಿಲ್ಲ ಲೈನಿಂಗ್ ಪೀಸು. ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೋತೀನಿ. ಇದು ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತಾ ಇರೋದು. ಬ್ಯಾಕ್ ಪಾರ್ಟಲ್ಲಿ ನನಗೆ ಇವರು ಬ್ಯಾಕ್ ಸೈಡು ಉಕ್ಕಿಡಕ್ಕೆ ಹೇಳಿದ್ದಾರೆ, ಜೊತೆಗೆ ಬೋಟ್ ನೆಕ್ ಬೇಕು ಮತ್ತು ಜೊತೆಗೆ ಅಲ್ಲಿ ಪಾಟ್ ನೆಕ್ ಶೇಪ್ ಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ 14.5 ಇಂಚು ರೆಡಿ ಇದೆ. ಹಾಗಾಗಿ ಪ್ಲಸ್ 1 ಇಂಚನ್ನು ನಾನು ಆ್ಯಡ್ ಮಾಡ್ಕೋಬೇಕು. ಒಟ್ಟಾರೆ ಉದ್ದ 15 ಇಂಚನ್ನು ಇಟ್ಕೋಬೇಕು. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಕೆಳಗಡೆ ಸೊಂಟದ ಸುತ್ತಳತೆ ಎಷ್ಟು ಬೇಕು ಅಂತ ಹೇಳಿ, ಅದು 25 ಇದೆ. 25 ಇಂಚು ಅಂದರೆ 12.5 ಇಂಚು ನಮಗೆ ಸಾಕು. ಅದರಲ್ಲಿ ಮತ್ತೆ ಕಾಲ್ಭಾಗ ಮಾಡಿದ್ರೆ 6.25 ಇಂಚು ಸಾಕಾಗತ್ತೆ, 6.5 ಇಂಚು ಸಾಕಾಗತ್ತೆ. ಆಮೇಲೆ ಟೆಕ್ಕಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮತ್ತು ಎಕ್ಸ್ಟ್ರಾ ನಮಗೆ 2 ಇಂಚು ನಾನು ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ಶೋಲ್ಡ್ರ್ ಬಂದು ನೋಡಿ, ಶೋಲ್ಡ್ರ್ ನಾನು 13 ಇಂಚ್ ಹೇಳಿದೆ ಅಲ್ವಾ, ನಾನಿಲ್ಲಿ 6.5 ಇಟ್ಕೋತಾ ಇದ್ದೀನಿ. ಎಷ್ಟಿದೆಯೋ ಅಷ್ಟೇ ಇಟ್ಕೋಬಿಡಬೇಕು ಬೋಟ್ ನೆಕ್ಕಿಗೆ. ಮತ್ತು ಇದು ಪಾಟ್ ನೆಕ್ ಆಗಿರೋದ್ರಿಂದ ಏನಾದರೂ ನಾವು ಉಕ್ಕ ಹಾಕ್ತೀವಿ ಅಲ್ಲಿ ಮೇಲ್ಗಡೆ ಅಂತ ಅಂದರೆ ಇನ್ನೂ ಜಾಸ್ತಿಯಾಗಿ ಇಟ್ಕೋಬೇಕಾಗತ್ತೆ. ಈಗ ಇಲ್ಲಿ ಆರ್ಮ್ ಡೌನ್ ಎಷ್ಟು ಇಟ್ಕೋಬೇಕು ಅಂತ ನಾವು ಶೋಲ್ಡ್ರನ್ನ ಅಳತೆ ಮಾಡಾದ್ಮೇಲೆ ಆರ್ಮ್ ಡೌನ್ ಎಷ್ಟು ಇಟ್ಕೋಬೇಕು ಅಂತ ಹೇಳಿ ನೋಡಿ, ನಾನಿಲ್ಲಿ 6 ಇಂಚು ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲಿ 5.5 ಅಂತ ಬಂದಿತ್ತು, ಬಟ್ 6 ಇಂಚ್ ಯಾಕೆ ಅಂತ ಅಂದರೆ ನಾವು ಬೋಟ್ ನೆಕ್ ಇಡ್ತೀವಲ್ವಾ, ಆಗ ಶೋಲ್ಡ್ರ್ ಕೂಡ ಅಗ್ಲಾಗಿ ಬರುತ್ತೆ. ಸೊ ಆವಾಗ ಆರ್ಮ್ ಡೌನ್ ಕೂಡ ಜಾಸ್ತಿ ಆಗುತ್ತೆ, ನೆನಪಿಟ್ಕೊಳ್ಳಿ. ಇದು 6 ಅಂತಂದರೆ ಪ್ಲಸ್ 8 ಇಂಚಷ್ಟು ನಾವು ಕೈಯನ್ನು ಕಟ್ ಮಾಡುವಾಗ ನಾನು ಇಟ್ಟಿದ್ದೆ ಅಲ್ವಾ, ಅಲ್ಲಿಂದ ಅಲ್ಲಿಗೆ ಅದು ಸರಿ ಹೋಗುತ್ತೆ, ಕರೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ಇಲ್ಲಿ ಕೂಡ ಹಾಗೆ ಬೋಟ್ ನೆಕ್ ಆಗಿರೋದ್ರಿಂದ ನಾನು 3.5 ಇಂಚು ರೆಡಿ ಅವ್ರದ್ದು ಎಷ್ಟಿದೆ 3 ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಹಾಗೆ ನೆಕ್ ಕೂಡ ಹಾಗೆ ಇಲ್ಲಿ ನಾನು 4.5 ಇಂಚು ಡೌನ್ ತೊಗೊಳ್ತಾ ಇದ್ದೀನಿ ಫ್ರಂಟ್ ನೆಕ್ಕು. ಓಕೆನಾ, ನೀವು ಎಷ್ಟು ಡೌನು ಅಂದರೆ ತುಂಬ ಜಾಸ್ತಿ ಇಟ್ಕೊಳ್ಳೋದು ಬೇಡ, 4 ಅಥವಾ 4.5 ಇಂಚು ಇಟ್ಟರೆ ಸಾಕಾಗುತ್ತೆ. 5 ಇಂಚು ಅಂದರೂ ತುಂಬ ಜಾಸ್ತಿ ಡೀಪ್ ಆಗಿಬಿಡುತ್ತೆ. ಈ ರೀತಿಯಾಗಿ ನಾವು ಬಗ್ಲಲ್ಲಿ ಕಟಿಂಗ್ ಮಾಡ್ಕೋಬೇಕು, ಮಾರ್ಕ್ ಹಾಕ್ಕೋಬೇಕು. ನೋಡಿ, ಅದು ಸ್ವಲ್ಪ ಒಳಗಡೆನೇ ತೊಗೋಬೇಕು. ನಾವು ನಾರ್ಮಲ್ ಬ್ಲೌಸಿಗೆ ಏನು ಮಾಡ್ತೀವಲ್ವ ಪೋರ್ಟಕ್ ಬ್ಲೌಸಿಗೆಲ್ಲ, ಆ ರೀತಿಯಾಗಿ ತೊಗೋಬಾರ್ದು. 1.5 ಇಂಚಷ್ಟು ನಾವು ಬ್ಯಾಕಲ್ಲಿ ತೊಗೊಂಡಿರ್ತೀವಿ ಮಧ್ಯೆ ಗ್ಯಾಪನ್ನು, ಜಾಸ್ತಿಯಾಗಿ ಇಲ್ಲಿ ಸ್ವಲ್ಪ ಒಳಗಡೆನೇ ತೊಗೋಬೇಕಾಗತ್ತೆ. ಈಗ ಇಲ್ಲಿ ನೆಕ್ಕಿಗೆ ಡಿಸೈನ್ ಮಾಡ್ಕೊಳ್ಳೋಣ. ನೆಕ್ಕಿಗೆ ನೋಡಿ ಡಿಸೈನ್ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು 3.5 ಇಂಚು ಡೌನಲ್ಲಿ ಒಂದು ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಇವಾಗ ಶೇಪನ್ನು ಬಿಡಿಸ್ಕೋಬೇಕು. ಬೋಟ್ ನೆಕ್ಕಿಗೆ ನಮಗೆ ಯಾವ ರೀತಿ ಶೇಪ್ ಬೇಕು, ಮತ್ತು ಕೆಳಗಡೆ ನಮಗೆ ಬ್ಯಾಕ್ ಉಕ್ಕು ಕೂಡ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಡೀಪ್ ನೋಡ್ಕೋಬೇಕು ಅಳತೆ ಎಷ್ಟಿದೆ ಅಂತ ಹೇಳಿ ಅವ್ರದ್ದು ನೋಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಲೈನನ್ನು ಕೂಡಿಸಿ ನಾವು ಎಳ್ಕೋಬಾರ್ದು. ಈ ರೀತಿ 1/2 ಇಂಚು ಗ್ಯಾಪ್ ಇಡಬೇಕು. ಗ್ಯಾಪ್ ಬಿಟ್ಟು ನಾವು ಈ ರೀತಿ ರೌಂಡ್ ಮಾರ್ಕ್ ಹಾಕ್ಕೊಂಡ್ರೆ ನೀಟಾಗಿ ನಮಗೆ ಪಾಟ್ ನೆಕ್ ಅನ್ನೋದು ಬರುತ್ತೆ, ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಓಕೆ, ಇಲ್ಲಿ ಇದೊಂದು ವಿಚಾರ ನೆನಪಿಟ್ಕೊಳ್ಳಿ. ಇವಾಗ ಶೇಪ್ ನೋಡಿದ್ರಲ್ವ, ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಶೇಪ್ ಕೂಡ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಎಲ್ಲ ಕಡೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಲೈನನ್ನು ಜೋಡಿಸ್ಕೊಂಡಿದ್ದೀನಿ. ಈಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ
ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅಲ್ಲಿ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ಜಾಸ್ತಿಯಾಗಿ ನಾವು ಕಟ್ ಮಾಡಿ ತಗೋಬೇಕು ನಾರ್ಮಲ್ ಪೋರ್ ಟಕ್ ಬ್ಲೌಸ್ಗಿಂತ. ಓಕೆ, ಇಲ್ಲೊಂದು ಹಾಫ್ ಇಂಚು ಡೌನ್ ತಗೋಬೇಕು. ಇದು ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ, ಎಲ್ರಿಗೂ ಗೊತ್ತಿರುವಂಥದ್ದು ಇದು. ಸೊ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ. ಗೊತ್ತಾಗಿಲ್ಲ ಅಂದರೆ ಖಂಡಿತ ಕಮೆಂಟ್ ಮಾಡಿ. ಇಲ್ಲಿ ಕೂಡ ಹಾಗೆ ನೋಡಿ, ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಸ್ವಲ್ಪ ಬ್ರಾಡಾಗಿ ತಗೋಬೇಕು ಕೆಳಗಡೆ ಬರ್ತಾ ಬರ್ತಾ. ಓಕೆ, ಇವಾಗ ನಾನು ಬಿಡಿಸಿ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ ಕ್ಲೀನಾಗಿ. ಇಲ್ಲಿ ಸ್ಟ್ರೈಟಾಗಿ ಲೈನನ್ನು ಕಟ್ ಮಾಡ್ಕೋಬೇಕು ಕೆಳಗಡೆ. ಈಗ ಬ್ಯಾಕ್ ಪಾರ್ಟು ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಶೇಪಲ್ಲಿ ಬರಬೇಕು. ಈಗ ಫ್ರಂಟ್ ಪಾರ್ಟ್ ಮೇನಾಗಿ ಪ್ರಿನ್ಸಸ್ ಕಟ್ಟಿದೆ, ಹಾಗಾಗಿ ಡಬಲ್ ಫೋಲ್ಡಲ್ಲಿ ಇಲ್ಲಿ ನಾನು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಇದೆ ಅಲ್ವಾ ಅದನ್ನು ಇದ್ರ ಮೇಲೆ ಇಟ್ಕೋಬೇಕು. ಕೆಳಗಡೆ 1 ಇಂಚು ನಮಗೆ ಗ್ಯಾಪ್ ಬೇಕಾಗತ್ತೆ, ಸೊ ಅದನ್ನು ನೋಡಿಕೊಂಡೆ ನೀವು ಇಟ್ಕೋಬೇಕಾಗತ್ತೆ. ಇಲ್ಲಿ ಲೈನಿಂಗ್ ಪೀಸು ಸಾಕಾಗ್ತಾ ಇದೆ ನನಗೆ ಕರೆಕ್ಟಾಗಿ. ಇಲ್ಲಿ ನೋಡಿ 1 ಇಂಚು ಮಾರ್ಕ್ ಮಾಡ್ಕೋತೀನಿ, ಅದಕ್ಕಿಂತ ಮೇಲ್ಗಡೆ ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಳಿ. ನೀವು 28 ಸೈಜಲ್ಲಿ ಇದೇ ಮೆಜರ್ಮೆಂಟಲ್ಲಿ ಏನಾದರೂ ನಿಮ್ಮದು ಅಳತೆ ಇತ್ತು ಅಂದರೆ ಇದೇ ಇದರಲ್ಲೇ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕರೆಕ್ಟಾಗಿ ಬರುತ್ತೆ. ಬಟ್ ನೀವು ಮಾರ್ಕಿಂಗ್ ನಾನೇನು ಹೇಳಿದ್ದೀನಲ್ವಾ ಆ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಡಿ ಫಸ್ಟು, ಅಲ್ಲಿ ಶೋಲ್ಡ್ರು ನಮಗೆ ಮತ್ತು ಕೆಳಗಡೆ ಆರ್ಮ್ ಡೌನು ಅವೆಲ್ಲ ಒಂದ್ಸಲ ಮಾರ್ಕ್ ಮಾಡ್ಕೋಬಿಟ್ರೆ ನೀವು ಮತ್ತೆ ಮತ್ತೆ ಲೆಕ್ಕ ತೆಗಿಬೇಕು ಅನ್ನೋದು ಇರೋದಿಲ್ಲ. ಇಲ್ಲಿಂದ ಇಲ್ಲಿಗೆ ನಾನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ. ಇವಾಗ ಇಲ್ಲೂ ಕೂಡ ಹಾಗೆ ಮಾರ್ಕ್ ಹಾಕ್ಕೊಬಿಡೋಣ ಎಲ್ ಶೇಪಲ್ಲಿ. ಇದು ಮುಂಭಾಗ ಅಲ್ವಾ, ಸೊ ಇನ್ನೊಂದು ಸ್ವಲ್ಪ ಒಳಗಡೆನೆ ಇಟ್ಕೋಬೇಕಾಗತ್ತೆ. ಇಲ್ಲಿ ಮತ್ತೆ ನೀವು ಹೊರಗಡೆಯಿಂದ ಬಂತು ಅಂದರೆ ನಿಮ್ಗಲ್ಲಿ ನೆರಿಗೆ ಬರೋ ಚಾನ್ಸಸ್ ಇರುತ್ತೆ. ಇದು ಕೂಡ ಹಾಗೆ ತುಂಬ ಒಳಗಡೆ ಸ್ವಲ್ಪ ಮೇನ್ ಲೈನಿಂದ ಸ್ವಲ್ಪ ಒಳಗಡೆನೆ ಬರಲಿ. ಈಗ ಇಲ್ಲಿ ನೆಕ್ ಬಿಡ್ದು ಮೇನಾಗಿ ಎಷ್ಟಿತ್ತೋ ಅಷ್ಟೇ ಇರಲಿ, ಓಕೆನಾ. ಹಾಗೆ ಇಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾವು ಪೋರ್ಟಕ್ ಬ್ಲೌಸಲ್ಲೆಲ್ಲ ಏನು ಮಾಡ್ತೀವಿ, ಸೆಂಟ್ರಿಂದ ನಾವು ಮಾರ್ಕ್ ತಗೋತೀನಿ ಕೆಳಗಡೆ ಡಾಟ್ ಪಾಯಿಂಟಿಗೆ. ಬಟ್ ಅಲ್ಲಿಂದ ನೀವು 1/2 ಇಂಚು ಇನ್ನೂ ಈ ಕಡೆ ಬರಬೇಕಾಗತ್ತೆ ಡಾಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಳೋವಾಗ. ಯಾಕಂದರೆ ಬೋಟ್ ನೆಕ್ ಅಂತ ಅಂದರೆ ಸ್ವಲ್ಪ ನಮಗೆ ಸೈಡಲ್ಲಿ ಹೋಗಿರುತ್ತೆ, 1/2 ಇಂಚು ನಾವು ಶೋಲ್ಡ್ರ್ ಅಳತೆ ಹಿಡಿದಿದ್ದು ಅದ್ರ ಮಧ್ಯದಲ್ಲಿ ನೀವು ಹಿಡಿಯೋಕೆ ಹೋದರೆ ಅದು ತಪ್ಪಾಗತ್ತೆ. ಸೊ ಹಾಗಾಗಿ ಒಂದು 1/2 ಇಂಚಷ್ಟು ಆ ಕಡೆ ಒಳಗಡೆ ತಗೋಬೇಕಾಗತ್ತೆ. ಇದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಡಿ, ಹಾಗೆ ಈ ಕಡೆಯಿಂದ ಗ್ಯಾಪಿಗೆ 1/2 ಇಂಚು 1/2 ಇಂಚು ಮಾರ್ಕ್ ಹಾಕ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಒಂದು ಮಾರ್ಕ್ ಸ್ಟ್ರೈಟಾಗಿ ಹಾಕ್ಕೊಂಡ್ಬಿಡಿ. ಆನಂತರ ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದಲ್ಲ ಈ ಲೈನಿಗೆ ಸರಿಯಾಗಿ ನೀವು ಈ ರೀತಿಯಾಗಿ ಒಂದು ಶೇಪ್ ಹಾಕ್ಕೊಳ್ಳಿ. ಪ್ರಿನ್ಸಸ್ ಕಟ್ಟಿಗೆ ಶೇಪ್ ನಿಮ್ಗೆ ಗೊತ್ತಿರ್ಬೋದು. ಸೊ ಇದೇ ಥರ ಶೇಪ್ ಇದಕ್ಕೆ ತಂದು ಜಾಯಿಂಟ್ ಮಾಡಬೇಕು ನೀವು. ಅಲ್ಲಿ ಕ್ರಾಸ್ ಹೋಗಿದೆ ಅನ್ನೋ ಟೆನ್ಷನ್ ಬೇಡ, ಯಾಕೆ ಅಂದರೆ ನಾವು ಆ 1/2 ಇಂಚ್ ಏನು ಅಗಲ ಇಟ್ಟಿದ್ದೀವಲ್ಲ ಕೆಳಗಡೆ, ಅಲ್ಲಿಂದ 1/2 ಇಂಚ್ ಒಳಗಡೆ ನಾವು ಕಟ್ ಮಾಡ್ತೀವಿ. ಯಾಕಂದರೆ ಸ್ಟಿಚಿಂಗಿಗೆ ಹೋಗುತ್ತೆ ಅಲ್ಲಿ 1/2 ಇಂಚು. ಸೊ ಆವಾಗ ಕರೆಕ್ಟಾಗಿ 1/2 ಇಂಚು ಟೆಕ್ ಬಂದಂಗೆ ಆಗುತ್ತೆ. ಅದು ನೀವು 1/2 ಇಂಚಿಗೆ ಮಾಡಿದ್ರೆ ಇನ್ನೂ 2 ಇಂಚಿಗೆ ಹೋಗ್ಬಿಡುತ್ತೆ ಅದು, ಆಗ ಬ್ಲೌಸ್ ಕರೆಕ್ಟಾಗಿ ಫಿಟ್ಟಿಂಗ್ ಬರೋದಿಲ್ಲ. ಸೊ ಈ ರೀತಿಯಾಗಿ ಎರಡೂ ಲೈನಿಗೂ ಟಚ್ ಆಗೋ ರೀತಿ ಇಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಆ ರೀತಿಯಾಗಿ ಮಾರ್ಕ್ ಹಾಕ್ಕೊಂಬಿಡಿ. ಓಕೆ, ಇವಾಗ ಇಲ್ಲಿಗ ನೆಕ್ಕನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇದು ಕೂಡ ಹಾಗೆ ನಾನು 4/2 ಇಂಚು ಇಟ್ಟಿದ್ದೀನಿ ಫ್ರಂಟ್ ಕೂಡ. ಇದನ್ನು ಕೂಡ ಹಾಗೆ ಈ ರೀತಿಯಾಗಿ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಂತರ ಸೈಡಲ್ಲಿ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಹೇಗೋ ಆಗಿತ್ತಲ್ವ, ಮೇಲ್ಗಡೆ ಇದು ಆರ್ಮ್ ಡೌನನ್ನು ಕಟ್ ಮಾಡ್ಕೋತಾ ಇದ್ದೀನಿ, ಕಂಕುಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ನೆಕ್ಕು ಸೇಮ್ ಮೇಲ್ಗಡೆ ಎಲ್ಲ ಬ್ಯಾಕ್ ಪಾರ್ಟಲ್ಲಿ ಏನಿತ್ತೋ ಅದೇ ಥರನೇ ಬರುತ್ತೆ, ನೆಕ್ ಕೂಡ ಕಟ್ಟಾಗಿದೆ. ಇವಾಗ ಇಲ್ಲಿ ಕೆಳಗಡೆ ಕೆಳಗಡೆ ನೀವು ಇದಿಷ್ಟು ಮಾರ್ಕ್ ಆದಮೇಲೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ. ಈ ಥರ ನಾವು ಇವರು ಬ್ಯಾಕಲ್ಲಿ ಉಕ್ಕು ಹೇಳಿದ್ದಾರೆ ಬಟ್ ಫ್ರಂಟಲ್ಲಿ ಉಕ್ಕು ಹೇಳಿದರು, ಈ ರೀತಿಯಾಗೇ ಕಟ್ ಮಾಡ್ಕೊಡಿ, ಇಲ್ಲ ಅಂತಂದರೆ ಹೀಗೂ ಕಟ್ ಮಾಡ್ಬೋದು ನೋಡಿ. ಇಲ್ಲಿ ಈ ರೀತಿಯಾಗಿ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ ಕೆಳಗಡೆ ಲೈನ್ ಏನಿದೆ ಅಲ್ವಾ ಅಲ್ಲಿಂದ ಅಲ್ಲಿಗೆ ಒಂದು ಕ್ರಾಸ್ ಆಗಿ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿಯಾಗಿ. ಆನಂತರ ನೀವು ಇದೇ ಶೇಪಲ್ಲೇ ಕಟ್ ಮಾಡಿಬಿಡಿ. ಇದು ಯಾಕೆ ಅಂದರೆ ನಾವು ಟೆಕ್ ಏನು ಕೊಡ್ತೀವಲ್ವ ಆವಾಗ ಅದು ಲೈನು ಸ್ಟ್ರೈಟಾಗಿ ಬರುತ್ತೆ. ನಾನು ಇಲ್ಲಿ ಕಟ್ಟಿಂಗ್ ಮಾಡುವಾಗ ಹೇಳಿದ್ದೀನಿ 1/2 ಇಂಚು ನೀವು ಒಳಗಡೆನೆ ಕಟ್ ಮಾಡಬೇಕು ಹೇಳಿ. ಆಗಲೇ ನಾನು ಮಾರ್ಕ್ ಹಾಕಿದ್ದೀನಿ, ಇದು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಇಲ್ಲಿ ಮಾರ್ಕು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೆಗ್ದು ಒಂದು ಜೂಮ್ ಮಾಡಿ ಗೊತ್ತಾಗತ್ತೆ ನೋಡಿ ಈ ಥರ. ಇವಾಗ ಇದು ನೋಡಿ, ಇಲ್ಲಿ ನಾವು ಕ್ರಾಸ್ ಆಗಿ ಅವಾಗ ಕಟ್ ಮಾಡಿದರೂ ಕೂಡ ಕೆಳಗಡೆ ಇವಾಗ ಟೆಕ್ ಕೊಟ್ಟ ಮೇಲೆ ನೋಡಿ ಅದು ಸ್ಟ್ರೈಟಾಗಿ ಕಾಣಿಸ್ತಾ ಇದೆ.
ಸರಿ ಅಲ್ವಾ? ಈ ಥರ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಳಿ, ತುಂಬ ಚೆಂದಾಗಿ ಬರುತ್ತೆ ಇದು. ಇಲ್ಲಿ ಕೂಡ ಹಾಗೆ ಅಳತೆ ನಾನು ಎಷ್ಟು ಹೇಳಿದ್ನೋ ಅಷ್ಟೇ ಇಟ್ಕೊಂಡ್ರೆ ನಿಮಗೆ ಸೊಂಟದ ಅಳತೆಯಲ್ಲಿ ಯಾವುದೂ ಕೂಡ ಡಿಫ್ರೆನ್ಸ್ ಆಗೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ಇದು ಫ್ರಂಟ್ ಪಾರ್ಟ್ ಕೂಡ ಕಟ್ಟಿಂಗ್ ಮುಗ್ದಿದೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಮೆಜರ್ಮೆಂಟ್ ಇದೇನಾದರೂ ಹೆಚ್ಚು ಕಡಿಮೆ ಇದೆ ನಿಮಗೆ ಹೇಳ್ಕೊಡ್ತೀನಿ. ಈಗ ಫ್ರಂಟು ಬ್ಯಾಕು ಎಲ್ಲ ಲೈನಿಂಗ್ ಪೀಸ್ ಕಟ್ಟಾಗಿದೆ. ಇದನ್ನು ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬಿಡಬೇಕು. ಇಡುವಾಗ ಕೂಡ ಹಾಗೆ ಸ್ವಲ್ಪ ಮೇಲ್ಭಾಗ ಕೆಳಭಾಗ ಎಲ್ಲ ಹೇಗಿದೆ ಅಂತ ನೋಡ್ಕೋಬೇಕು. ಹಾಗೆ ಇದರ ಸ್ಟಿಚಿಂಗ್ ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದೇ ನೋಡಿದರೆ ಆಗಿಲ್ಲ, ನೀವು ಸ್ಟಿಚಿಂಗ್ ವಿಡಿಯೋ ಕೂಡ ತಪ್ಪದೇ ನೋಡಿ, ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಎಲ್ಲನೂ. ಅಲ್ಲಿ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.